ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆರ್ಟೆಕ್ ಬೈ ಪೂಜಾಗೆ ಸ್ವಾಗತ ಮಾಡುತ್ತೇನೆ. ಇವತ್ತಿನ ವಿಡಿಯೋನಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಆರ್ಟ್, ಕಲೆಯ ಮಹತ್ವವನ್ನು ನೋಡೋಣ. ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಇಂಪಾರ್ಟೆನ್ಸ್ ಆಫ್ ಆರ್ಟ್, ಕಲೆ ಮಹತ್ವ ಬಗ್ಗೆ ನೋಡೋಣ. ಕಲೆಯು ನಮ್ಮ ಜಗತ್ತಿಗೆ ಒಂದು ಕೊಡುಗೆಯಾಗಿದೆ. ಇದು ನಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ ಮತ್ತು ನಮ್ಮ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕಲೆಯು ನಮ್ಮ ಸಂಸ್ಕೃತಿಯ ಅತ್ಯಗತ್ಯ ಭಾಗವಾಗಿದೆ, ಏಕೆಂದರೆ ಇದು ನಮ್ಮ ಭಾವನೆಗಳ ಆಳವಾದ ತಿಳುವಳಿಕೆ ಅಂದರೆ ಡೀಪ್ ಅಂಡರ್ಸ್ಟ್ಯಾಂಡಿಂಗನ್ನು ಹೊಂದಲು ಹೆಲ್ಪ್ ಮಾಡುತ್ತೆ, ಮತ್ತು ಇದು ನಮ್ಮ ಸ್ವಯಂ ಅರಿವನ್ನು ಅಂದರೆ ಸೆಲ್ಫ್ ಅವೇರ್ನೆಸ್ಸನ್ನು ಹೆಚ್ಚಿಸುತ್ತದೆ. ಇದು ನಮ್ಮ ನ್ಯೂ ಐಡಿಯಾಸ್ ಹಾಗೂ ಎಕ್ಸ್ಪೀರಿಯನ್ಸ್ಗಳನ್ನು ಓಪನ್ ಮಾಡಲು ಹೆಲ್ಪ್ ಮಾಡುತ್ತದೆ. ಕಲೆಯು ನಮ್ಮ ಇನ್ನರ್ ಸೆಲ್ಸ್ ಅಂದರೆ ನಮ್ಮ ಆತ್ಮದೊಂದಿಗೆ ನಮ್ಮನ್ನು ಕನೆಕ್ಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಹಾಗೆ ಇದು ನಮ್ಮನ್ನು ನಾವು ಡೀಪಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಜೊತೆಗಿರುವವ್ರ ಬಗ್ಗೆ ಕೂಡ ಕೇರ್ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೇ ಇದು ನಮ್ಮ ಥಾಟ್ಸ್, ಫೀಲಿಂಗ್ಸ್ ಮತ್ತು ಪರ್ಸೆಪ್ಷನನ್ನು ರಿಯಾಲಿಟಿಗೆ ಮತ್ತು ಎಕ್ಸ್ಪೀರಿಯನ್ಸ್ಗಳಿಗೆ ಕನೆಕ್ಟ್ ಮಾಡಲು ಕೂಡ ಹೆಲ್ಪ್ ಮಾಡುತ್ತೆ. ಕಲೆಯು ನಮ್ಮ ಲೈಫ್ನಲ್ಲಿ ಈಗಾಗಲೇ ಏನಿದೆ ಅದನ್ನು ಅಪ್ರಿಷಿಯೇಟ್ ಮಾಡಲು ಮತ್ತು ಗ್ರ್ಯಾಟಿಫಿಕೇಷನ್ ಅಂದರೆ ತೃಪ್ತಿಯನ್ನು ಹೊಂದಲು ಸಹಾಯ ಮಾಡುತ್ತದೆ. ಸೊ ನಾವು ಯಾವಾಗ ನಮ್ಮ ಲೈಫನ್ನು ಅಪ್ರಿಷಿಯೇಟ್ ಮಾಡುತ್ತೇವೋ ಹಾಗೂ ಗ್ರ್ಯಾಟಿಫಿಕೇಷನ್ ತೃಪ್ತಿಯನ್ನು ತೋರಿಸುತ್ತೇವೋ ಆಗ ನಾವು ನಮ್ಮ ಲೈಫ್ನಲ್ಲಿ ಸಂತೋಷವಾಗಿರ್ಬೋದು. ಇದು ನಮ್ಮ ಜೀವನದಲ್ಲಿರುವ ಎಲ್ಲ ಬ್ಯಾಡ್ ಹ್ಯಾಬಿಟ್ಸನ್ನು ರಿಮೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ಆರ್ಟ್ ನಮ್ಮ ಜೀವನದಲ್ಲಿ ತಾಳ್ಮೆ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಹೆಚ್ಚಿಸುತ್ತದೆ. ಇದರಿಂದ ನಾವು ಹೆಚ್ಚು ಫೋಕಸ್ ಆಗಿ ಮತ್ತು ಕಾನ್ಸಂಟ್ರೇಷನಿಂದ ವರ್ಕ್ ಮಾಡ್ಬೋದು. ಹಾಗೆ ಆರ್ಟ್ ನಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಮತ್ತು ಕ್ರಿಟಿಕಲ್ ಆರ್ ಕಾಂಪ್ಲೆಕ್ಸ್ ಥಿಂಕಿಂಗ್ ಅಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಈ ವಿಡಿಯೋದಿಂದ ನಿಮಗೆ ಆರ್ಟ್ ಬಗ್ಗೆ ಮಾಹಿತಿ ಮತ್ತು ಅದರ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ನಾನು ತಿಳ್ಕೊತೀನಿ. ನಾನು ಇಲ್ಲಿ ಬ್ರೀಫಾಗಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟನ್ನೇ ಹೇಳಿದ್ದೀನಿ. ಆರ್ಟ್ ಬಗ್ಗೆ ಎಂಡ್ಲೆಸ್ ಇಂಪಾರ್ಟೆನ್ಸ್ ಇದ್ದಾವೆ, ಅದನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ. ಸೊ ನಿಮ್ಮ ಜೀವನದಲ್ಲಿ ನೀವು ಆರ್ಟನ್ನು ಕಲ್ಟಿವೇಟ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆ ನನ್ನ ಒಂದು ಕ್ವೆಶನ್ ಇದೆ, ಅದೇನೆಂದರೆ ನೀವು ಹೇಗೆ ನಿಮ್ಮ ಲೈಫ್ನಲ್ಲಿ ಆರ್ಟನ್ನು ಉಪಯೋಗಿಸುತ್ತೀರಾ ಅಥವಾ ಉಪಯೋಗಿಸಲು ಸ್ಟಾರ್ಟ್ ಮಾಡಲು ಬಯಸುತ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನು ಆರ್ಟ್ ಮತ್ತು ಅದರ ಫಾರ್ಮ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಅದರ ರೆಫರೆನ್ಸ್ ತೆಗೆದುಕೊಳ್ಬೋದು ನಿಮ್ಮ ಆರ್ಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.